ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಸೆಪ್ಟೆಂಬರ್ 28. ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಸ್ಥರ ವಿಭಾಗಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ರಸೂಲ್ ರವರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ವಿಭಾಗದ ರಾಜ್ಯಾಧ್ಯಕ್ಷರಾದ ಸಿ ರಂಗಸ್ವಾಮಿ, ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಎಂ ರಸೂಲ್, ಉಪಾಧ್ಯಕ್ಷರಾದ ಶ್ರೀನಿವಾಸ್, ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್, ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ, ಈಶ್ವರ್ ಚಕ್ಕಡಿ, ಎಸ್ಸಿ ಘಟಕದ ಅಧ್ಯಕ್ಷರಾದ ರಮೇಶ್ ಅಜೀಜ್, ಸೇಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್, ಅಲ್ಪಸಂಖ್ಯಾತ ಘಟಕದ ಕೈಸರ್ ಅಹಮದ್, ಕ್ಯಾರ್ ಕ್ಷೇತ್ರದ ವಿನಯ್ ಭವ್ಯ, ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರವಿ ಮಂಚಗೌಡನ ಕೊಪ್ಪಲು, ಹಿರಿಯ ಮುಖಂಡರಾದ ವಾಸು, ಗಿರೀಶ್, ಸೈಯದ್ ಫಾರೂಕ್, ಅಬ್ರೋಜ್, ನವಾಜ್, ವಾಸಿಂ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ರಸೂಲ್ ಅವ್ರಿಗೆ ಬೀದಿ ಅಧ್ಯಕ್ಷರು ಅಂತ ಆಗ್ಬಿಟ್ಟು ತನ್ವೀರ್ ಸೇಠ್ ಆದೇಶ ಮೇಲೆ ಅವ್ರಿಗೆ ಅಧಿಕಾರ ಕೊಡ್ತಾ ಇದೀವಿ. ಅದಕ್ಕೆ ಇವತ್ತು ನಾವು ಒಂದು ಸಮಾವೇಶ ಮಾಡ್ಬಿಟ್ಟು ಕಾಂಗ್ರೆಸ್ ಆಫೀಸಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವತ್ತೆಲ್ಲ ನಮ್ಮ ಬ್ಲಾಕಿಂದ ಎನ್ ಆರ್ ಚಿತ್ರಾಂದ ಮತ್ತೆ ಮೈಸೂರು ಸಿಟಿಯಿಂದ ಎಲ್ಲ ಕಡೆನೂ ಕರೆಸಿದ್ವಿ. ಅದಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತ ಆಗ್ಬಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ ವರ್ಕರ್ಸು ಮತ್ತು ಲೀಡರ್ಸು ಎಲ್ಲರೂ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಒಂದು ಒಳ್ಳೆ ಫಂಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವತ್ತು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಇದೆ ಅಲ್ಲ. ತನ್ವೀರ್ ಸೇಠ್ ಸಾಹೇಬ್ರದ್ದು ಸಹಕಾರ ಅವ್ರ ಜೊತೆಯಲ್ಲಿದೆ. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ನಮ್ಮ ಪಕ್ಷದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ, ದೊಡ್ಡ ದೊಡ್ಡ ಲೀಡರ್ಸು, ಅವ್ರದ್ದೆಲ್ಲ ಅವ್ರದ್ದು ಆಶೀರ್ವಾದ ಇದೆ. ಮುಂದಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಅವ್ರಿಗೆ ಮಾಡಿದ್ದೀವಿ. ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ. ಅಣ್ಣಜಿ ನಮಸ್ಕಾರ, ಎಲ್ಲ ಮಾಧ್ಯಮ ಮುಖಂದ್ರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ದಿವಸ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವರು ಇಕ್ಬಾಲ್ ಅವರು ಮತ್ತೆ ನಮ್ಮ ಟೀಪು ಅವ್ರ ತಂಡ ಎಲ್ಲ ಸೇರಿ ಮತ್ತೆ ನಮ್ಮ ಲಾಲು ಬಡೇಮಕ್ಕನ್ ಅವರು ಎಲ್ಲರೂ ಸೇರಿ ನಮ್ಮನ್ನ ಇವತ್ತು ಇಷ್ಟು ದೊಡ್ಡದಾಗಿ ಜನ ಸೇರಿಸಿ ಮಾಡಿದ್ರು. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತೊಂದು ದಿವಸ ಮೈಸೂರು ನಗರದಲ್ಲಿ ಪ್ಲಾಟ್ಫಾರಂ ಅಂಗಡಿಗಳು ಹಾಕಕ್ಕೆ ಸುಮಾರು ಒಂದು 37,000 ಜನ ಇದ್ದಾರೆ. ಅವ್ರಿಗೆ 12,237 ಜನಕ್ಕೆ ಮಾತ್ರ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ, ಮಿಕ್ಕಿದವ್ರಿಗೆ ಮಾಡಿಕೊಟ್ಟಿಲ್ಲ. ಅದರಿಂದ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಬಡವ್ರ ಪರವಾಗಿ ಅವರು ನಮ್ಮ ಸಾವಿರ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಳ್ಳೇದಾಗುತ್ತೆ ಅಂತ ಕೇಳಿಕೊ. ಮುಂದಕ್ಕೆ ಎಷ್ಟು ಜನಕ್ಕೆ ಲೈಸೆನ್ಸ್ ಬ್ಯಾಲೆನ್ಸ್ ಐತೆ ಎಲ್ರಿಗೂ ನಾವು ಲೈಸೆನ್ಸ್ ಮಾಡಿಸ್ತೀವಿ. ಮುಂದಿನ ದಿವಸಗಳಲ್ಲಿ ನಾವು ಅವ್ರನ್ನ ಏನ್ ಲೋನ್ ಕೊಡಿಸ್ಬೇಕು ಲೋನ್ ಕೊಡಿಸ್ತೀವಿ. ಫಸ್ಟ್ ನಮ್ಗೆ ಪರ್ಮನೆಂಟ್ ಆಗಿ ವ್ಯಾಪಾರ ಮಾಡೋರಿಗೆ ಆ ಜಾಗ ಪ್ಲಸ್ ನ ಕೊಡಬೇಕು ಅಂತ ಹೇಳಿದ್ವಿ. ಅಲ್ಲಲ್ಲೇ ನಾವು ವ್ಯಾಪಾರ ಮಾಡ್ತೀವಿ, ವ್ಯಾಪಾರದವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಲಿ ಐತೆ ಅಂತ ಹೇಳ್ತೀನಿ. ಪಾಲಿಕೆ ಅಧಿಕಾರಿಗಳು ಮತ್ತು ಬೀದಿ ವ್ಯಾಪಾರಗಳ ಮಧ್ಯೆ ಗೊಂದಲಗಳು, ಪ್ರತಿ ಸದಿನ ಗೊಂದಲಗಳು, ಈಗ ನೀವು ಅಧಿಕಾರ ಯಾವ ರೀತಿ ಕಾರ್ಯ? ನಾವು ನಮ್ಮ ವ್ಯಾಪಾರದವ್ರಿಗೆ ಯಾವತ್ತು ನಮ್ಮ ವ್ಯಾಪಾರದವರು ಟ್ರಾಫಿಕ್ ಆಗಲಿ ಮತ್ತೆ ಕಾರ್ಪೊರೇಷನ್ ಆಗಲಿ ತೊಂದರೆ ಕೊಡೋದು ಮಾಡಿಲ್ಲ. ಯಾಕಂದ್ರೆ ನಾವು ವ್ಯಾಪಾರ ಮಾಡಕ್ ಬಂದಿರೋದು ಬೆಳಗ್ಗೆ ಆಯ್ತು ಅಂದ್ರೆ ಸಾಯಂಕಾಲ ಗಂಟ ನಾವು ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಯ್ತೀವಿ, ಸಂಪಾದನೆ ಮಾಡಕ್ ಬರೋದು. ಬಟ್ ನಾವು ಪಬ್ಲಿಕ್ಗೆ ತೊಂದರೆ ಕೊಡಲ್ಲ. ಅದರಿಂದ ನಾವು ಕಾರ್ಪೊರೇಷನ್ ಆಫ್ ಕಮಿಷನರ್ಗೂ ಮೊನ್ನೆ ಲೆಟರ್ ತಗೊಂಡು ಕೊಟ್ಟಿದ್ವಿ. ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು ಇದು ಟೂರಿಸ್ಟ್ ಪ್ಲೇಸ್, ಅದರಿಂದ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಯಾವ ವ್ಯಾಪಾರ ಮಾಡ್ತಾ ಇದ್ರೆ ತಾವೇ ಒಂದು ಲೈಸೆನ್ಸ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಕೋರಿಕೆ. ಏನು ಆ ತರ ಮಾಡಿಲ್ಲ ಸರ್, ಏನು ಮಾಡಿಲ್ಲ. 20-25-30 ವರ್ಷದಿಂದ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಜನ ಇದ್ದಾರೆ. ಇವತ್ತು ಜನ ವ್ಯಾಪಾರ ಮಾಡ್ತಾ ಇದ್ರೆ ಅದರಿಂದ ಯಾರು ಒತ್ತುವರಿ ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಪ್ಲೇಸ್ ಇದು, ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದೀವಿ. ಯಾರಿಗೂ ಪಬ್ಲಿಕ್ ನಾವು ತೊಂದರೆ ಕೊಡಲ್ಲ ಸರ್. ಭೇಟಿ ಮಾಡಬೇಕು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಸಿಗ್ತಾರೆ ಸರ್? ನಾವೊಂದು ಆಫೀಸ್ ರೆಡಿ ಮಾಡಿದೀವಿ ಸರ್, ನಿಮ್ಮ ಮಾಧ್ಯಮನ ಕರೆದ್ಬಿಟ್ಟು ಪ್ಲೇಸ್ ಹೇಳ್ತೀವಿ, ಓಪನ್ ಮಾಡ್ತೀವಿ. ಇಲ್ಲಿ ಮಾರ್ಕೆಟ್ ಎಲ್ಲ ಮಾಡಬೇಕು ಅಂತ ಇದೀವಿ ಸರ್. ಹೌದು 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 ಸ್ವಾಮಿ. ಮೈಸೂರು ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನೇಮಕ ಮಾಡುವುದರ ಮುಖಾಂತರ ಮೈಸೂರು ನಗರಕ್ಕೆ ಅಧ್ಯಕ್ಷರಾಗಿ ರಸೂಲ್ ಅವರನ್ನ ನೇಮಕ ಮಾಡಿದರು. ರಸೂಲ್ ಅವ್ರಿಗೆ ಕಳೆದ ನೇಮಕ ಆದ ಒಂದು ವಾರದಿಂದ ಪಾಪ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತುಂಬಾ ಸಂಘಟನೆ ಮಾಡಿ ರಾಜ್ಯಾಧ್ಯಕ್ಷರನ್ನ, ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ, ಶಾಸಕರನ್ನ ಎಲ್ಲರನ್ನು ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅವರು ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ರಸೂಲ್ ಅವ್ರಿಗೆ ಇಷ್ಟೇ ಹೇಳೋದು, ನಾನು ಬೆಳಿಗ್ಗೆ ಕೂಡ ಹೇಳಿದೆ ರಸೂಲ್ ಅವರಿಗೆ, ಇದು ಎಲ್ಲಾ ಘಟಕಗಳಿಗಿಂತ ಅದಕ್ಕೆಷ್ಟು ಪ್ರಾಮುಖ್ಯತೆ ಇದೆ ಅದಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ನಿಮಗಿದೆ. ಏನಕ್ಕೆ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಯಾರು ಕೆಳ ಅಸ್ತರದಿಂದ ಜನ ಬರ್ತಾರೆ, ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು, ಬಡತನದ
ರೇಖೆಗಿಂತ ಕಡಿಮೆಗಿರ ಜನ ಅವರು ಬೀದಿ ಬದಿ ವ್ಯಾಪಾರಸ್ಥರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ಜಾತಿ ಇಲ್ಲ, ಪಂಗಡ ಇಲ್ಲ, ಭೇದ ಭಾವ ಇಲ್ಲ. ಯಾಕಂದ್ರೆ ನಾನು 96 ನಗರ ಪಾಲಿಕೆ ಸದಸ್ಯನಾಗಿದ್ದಾಗ ನನ್ನ ವಾರ್ಡ್ನಲ್ಲಿ ಸುಮಾರು 4-5 ಫುಟ್ಪಾತ್ ವ್ಯಾಪಾರಸ್ಥರಿದ್ರು. ಅವತ್ತು ನಾನು ಉಳಿಸಿದ್ದು ಇಲ್ಲೇ ಇದ್ದಾರೆ ನಮ್ಮ ರಫೀಕ್ ಅವತ್ತು ತೆಗಿಸ್ಬೇಕು ಅಂತ ಬಹಳ ಹೋರಾಟ ಮಾಡಿದ್ರು. ನಾನು ತನ್ವಿ ಶೇಟ್ ಅವರು ಜಿಲ್ಲೆ ಕಾರ್ಪೊರೇಟರ್ ಆಗಿದ್ದು ಅವತ್ತು ಯಾವುದೇ ಕಾರಣಕ್ಕೂ ಟೌನಾಲು ಮತ್ತು ಅಪರೇಟ್ ಆಗಿಸು ಒಲಂಪಿಯಾಡ್ ಆಗಿಸ್ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಫುಟ್ಪಾತ್ ವ್ಯಾಪಾರಸ್ಥರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಕೌನ್ಸಿಲಲ್ಲಿ ಅವತ್ತು ಗಲಾಟೆ ಮಾಡಿ ಉಳಿಸಿದಂತದ್ದು ಕೂಡ ಇವತ್ತು ಕೂಡ ಜೀವಂತವಾಗಿದೆ. ಅವರ ಕಷ್ಟ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ನೀವು ಈ ಪದಗ್ರಹಣ ಮಾಡಿದ್ರೆ ನಾನು ಬೆಳಿಗ್ಗೆ ಹೇಳಿದಂಗೆ ಮೈಸೂರು ನಗರದಲ್ಲಿ ಸುಂದರವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಸೌಂದರ್ಯಕ್ಕೂ ಧಕ್ಕೆ ಆಗದ ರೀತಿ ನೀವೇನಾದ್ರು ಒಂದು ಸಂಘಟನೆ ಕೈ ಹಾಕಿದ್ರೆ ನಗರ ಕಾಂಗ್ರೆಸ್ ಸಮಿತಿ ನಿಮ್ ಜೊತೆಯಲ್ಲಿ ಇರ್ತೀವಿ. ಅಂದ್ರೆ ನಾವು ಸುಮಾರು ಫಸ್ಟ್ ಕೋವಿಡ್ ಅಲ್ಲಿ ಕೊಡಲಿಲ್ಲ, ನಮಗೆ ಸೆಕೆಂಡ್ ಕೋವಿಡ್ ಅಲ್ಲಿ ಚಾಟಿ ಬೆಳೆಸ್ತೇವೆ. ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂತ ಅಸಂಘಟಿತ ಕಾರ್ಮಿಕರು ಎಷ್ಟು ಜನ ಇದೀವಲ್ಲ ಅದರ ಫಸ್ಟ್ ವರ್ಗ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಗೊತ್ತಾಯಿತು ಇಷ್ಟು ಜನ ಮಂದಾಗಿದ್ದಾರೆ ಅಂತ ಹೇಳಿ ಅವಾಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡಲೇಬೇಕು ಅಂತ ಹೇಳಿ ಕೋವಿಡ್ ಸಂಕಷ್ಟದಲ್ಲಿ 10,000 ರೂಪಾಯಿಯನ್ನ ನಾವು ಕೋವಿಡ್ ಸಂಕಷ್ಟದಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಕೊಡ್ತೀವಿ. ಅದು ಯಾರ ದುಡ್ಡು? ನಿಮ್ಮ ತೆರಿಗೆ ದುಡ್ಡು. ಆದ್ರಿಂದ 10,000 ರೂಪಾಯಿ ಕಟ್ಟಿದ್ರೆ 20,000, 20,000 ಕಟ್ಟಿದ್ರೆ 50,000, 50,000 ಕಟ್ಟಿದ್ರೆ 2,00,000 ರೂಪಾಯಿ ನಿಮ್ಗೆ ಹಣ ಸಿಗುತ್ತೆ. ಇವತ್ತು ನಾವು ನಿನ್ನೆ ಜಂತರ್ ಮಂತ್ರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು ನಾವು. ಆದ್ರಿಂದ ಯಾಕೆ ಹೇಳ್ತಾ ಇದ್ರೆ ನಾನು ಜಿಲ್ಲಾಧ್ಯಕ್ಷರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸ್ವಸಹಾಯ ಗುಂಪನ್ನ ಮಾಡ್ಬೇಕು, ಸ್ವಸಹಾಯ ಗುಂಪು ಬೀದಿ ಬದಿ ವ್ಯಾಪಾರಿಗಳನ್ನ ಮಾಡ್ಬೇಕು ಅಂತ. ಯಾಕೆ ಹೇಳ್ತಾ ಇದ್ರೆ ಸರ್ಕಾರದಲ್ಲಿ ನಾನೇ ಒಂದು ಫಾರಂ ಮಾಡಿಸಿದ್ದೀನಿ ಬೇರೆ ಹೊರತುಪಡಿಸಿ ಆ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ 11-12 ಜನ ಗ್ರೂಪ್ ಮಾಡಿಕೊಂಡ್ರೆ ಅದರ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂತ ಮಾಡಿಕೊಂಡು ನಮ್ಮ ಮಹಾನಗರ ಪಾಲಿಕೆ ಒಂದು ಫಾರಂ ಕೊಡ್ತಾರೆ. ಆ ಫಾರಂ 100 ರೂಪಾಯಿ ಸೇವ್ ಮಾಡಿಕೋಬೇಕು. ಅದು ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಇಂಪ್ಲಿಮೆಂಟ್ ಇದೆ. ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ 10,000 ಫ್ರೀ ಕೊಡ್ತಾರೆ. 6 ತಿಂಗಳ ಆದ್ಮೇಲೆ 60,000 ಕೊಡ್ತಾರೆ. 6 ತಿಂಗಳ ಆದ್ಮೇಲೆ ನಿಮ್ಗೆ 2,00,000 ರೂಪಾಯಿ ಕೊಡ್ತಾರೆ. ಡೇ ಎಂ ಸ್ಕೀಮ್ನಲ್ಲಿ ನಿಮ್ಮ ವೃತ್ತಿ ಏನ್ ಮಾಡ್ತಾ ಇದ್ರಾ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಸಿಸ್ಟಿಗಳಿಗೆ ಜನರೊಳಗೆ 60,000 ಕೊಡ್ತಾರೆ. ಇದೆಲ್ಲ ನೀವು ಪಡ್ಕೋಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ? ಬೀದಿ ಬದಿ ವ್ಯಾಪಾರಿಗಳು ನಾವೆಲ್ಲ ಅಸಂಘಟಿತ ವರ್ಗ ಜನಾಂಗ, ಬೀದಿ ಬದಿ ವ್ಯಾಪಾರಿ ಜನಾಂಗ, ನೀವೆಲ್ಲ ಪಡ್ಕೋಬೇಕು. ಮಹಿಳೆಯರು ಎಷ್ಟು ಜನ ಬಂದಿದ್ದೀರಾ, ನಾಳೆ ನೀವು ಅರ್ಜಿ ಹಾಕ್ಬೇಕಾಗುತ್ತೆ. ಮತ್ತು ಅದೇ ರೀತಿ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಕುಂದುಕೊರತೆ ಕಮಿಟಿ ಮಾಡಿಸಿದ್ದೀನಿ. ಕುಂದುಕೊರತೆ ಕಮಿಟಿ ಅಂದ್ರೆ ನಿವೃತ್ತಿ ನ್ಯಾಯಾಧೀಶರು, ಪೊಲೀಸ್ ಕಮಿಷನರ್ ಮತ್ತು ನಮ್ಮ ಆಯುಕ್ತರು, ನಮ್ಮ ಟಿಡಿಸಿ ಸದಸ್ಯರು, 10 ಜನ ಸದಸ್ಯರು ಒಂದು ಟೌನ್ ಡೇಣಿ ಕಮಿಟಿಯಲ್ಲಿ, ನಮ್ದೇ ಒಂದು ಕಮಿಟಿ ಇದೆ, ಅದಕ್ಕೆ ಆಫೀಸ್ ಕೊಟ್ಟಿದ್ದಾರೆ. ಮತ್ತು ಇವಾಗ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 9,500 ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಆ 9,500 ಜನ ಬೀದಿ ಬರೋರಿಗೆ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ತಗೊಂಡು ಸಂಪೂರ್ಣವಾಗಿ ಎಲ್ಲರೂ ನೀವು ಗುರುತಿಸಿ ಆ ಬೀದಿ ಬದಿ ವ್ಯಾಪಾರ, ಡಿಸೆಂಬರ್ಗೆ ಚುನಾವಣೆ ಬರುತ್ತೆ, ನಮ್ದು ಬೀದಿ ಬದಿ ವ್ಯಾಪಾರಿಗಳದು ಚುನಾವಣೆ ಬರುತ್ತೆ. ಚುನಾವಣೆ ಅಂದ್ರೆ ಒಬ್ಬ ಮನುಷ್ಯ ಬೀದಿ ಬದಿಯವರು 10 ಕೋಟಿ ಹಾಕ್ಬೇಕು. ಯಾಕೆ ಹೇಳ್ತಾ ಇದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನಿಂದಲೇ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೋದು, ಇವತ್ತು ನಮ್ಮ ಚುನಾವಣೆ ಸರ್ಕಾರ ಮಟ್ಟದಲ್ಲಿ ನಡೆಯೋದು. ನೆಕ್ಸ್ಟ್ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ, ಡಿ ಕೆ ಶಿವಕುಮಾರ್ ಸಿಎಂ ಅಧ್ಯಕ್ಷರು ಮಾತಾಡಿದ್ದೀನಿ. ನೆಕ್ಸ್ಟ್ ಕರ್ನಾಟಕದಲ್ಲಿ 277 ನಗರ ಸ್ಥಳೀಯ ಸಂಸ್ಥೆ ಇದೆ, ಇವಾಗ 342 ಮಾಡಿದರೆ ಪ್ರತಿ ಒಂದು ಕಡೆಯಲ್ಲೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣೆ ಮಾಡಿಸ್ಬೇಕು ಅಂತ ನಾನೀಗ ಅಧ್ಯಕ್ಷರು ಹೇಳಿದ್ದೀನಿ. ಯಾಕೆ ಹೇಳ್ತಾ ಇದ್ರು ಅಂದ್ರೆ ಈಗ ಟೀಚರ್ಸ್ ಅಲ್ಲಿ ಹೆಂಗೆ ಚುನಾವಣೆ ಆಯ್ತಲ್ಲ, ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಬೀದಿ ಬದಿ ವ್ಯಾಪಾರ ಚುನಾವಣೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ.
ಸಾವಿರ ರೂಪಾಯಿ ಕೊಡ್ತಾರೆ, ಶಾಸಕರು ಫ್ರೀ ಅದು ಕೊಟ್ಟಂಗಿಲ್ಲ, ಶಾಸಕರು ಸಹಿ ಆಗ್ಬೇಕು, ಅದನ್ನ ಕೊಡಿಸಿ ಅಂತ ನಾನು ಈ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ಇದೆಲ್ಲ ನೀವು ಮಾಡ್ಬೇಕು ಜಿಲ್ಲಾಧ್ಯಕ್ಷರಾಗಿ, ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು. ಈಗಿನ ನೋಡಿ ಅಂಬಾನಿ ಅಂದಾನಿ ಅವರಿಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ನೆನ್ನೆಲ್ಲ ಜಂಧರ್ಮಂತಲ್ಲಿ ನಾನು ರಾತ್ರಿ ಬಿಟ್ಟಾಗಲ್ಲ 10:30 ದಿಲ್ಲಿಯಿಂದ. ಯಾಕೆ ಬಿಟ್ಟಾಗಿದೆ ಅಂದ್ರೆ ನಾವು ಇಡೀ ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ಯಾಕೆಂದ್ರೆ ಇವಾಗ ಆಕ್ಟ್ ಇದೆ, ರೂಲ್ಸ್ ಇದೆ, ಸ್ಕೀಮ್ ಇದೆ, ಇದೆಲ್ಲ ನಮ್ಮ ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ಗೆ ನಾವು ಕೈ ಜೋಡಿಸ್ಬೇಕು, ಕಾಂಗ್ರೆಸ್ ಸಂಘಟನೆ ಮಾಡಬೇಕು, ಎಲ್ಲ ಕಮಿಟಿ ಮಾಡಬೇಕು. 32 ಜನ ಅಧ್ಯಕ್ಷರೇ, ಜಿಲ್ಲಾ ಕಮಿಟಿ 32, ಬ್ಲಾಕ್ ಕಮಿಟಿ 32, ವಾರ್ಡ್ ಕಮಿಟಿ 32, ಕಂಪಲ್ಸರಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಮುಲಾಜಿ ಅಂತ ಹಾಕೊಡ್ತೀನಿ. ನಾನು ಯಾರು ರೆಕಮೆಂಡ್ ಬೇಕಾಗಿಲ್ಲ. ಯಾವತ್ತು ಹೆಣ್ಮಕ್ಳಿಗೆ ಎಲ್ಲರೂ ಕೇಳ್ಕೊಳ್ಳಿ ದಯಮಾಡಿ, ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷ ನಿಮ್ ಪರವಾಗಿದೆ. 2,000 ರೂಪಾಯಿ ಕೊಡ್ತಾ ಇದ್ದಾರೆ ಯಾರು? ಹಾಗೆ ಮತ್ತೆ ಅನ್ನ ಭಾಗ್ಯ ಕೊಟ್ಟವರು ಎಲ್ಲರೂ ಕಾಂಗ್ರೆಸ್ ಕೊಡ್ತಕ್ಕಂಥದ್ದು. ಹಾಗೆ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಕಾಂಗ್ರೆಸ್ಸೇ ರಕ್ಷಣೆ ಮಾಡ್ತಕ್ಕಂಥದ್ದು. ಬಿಜೆಪಿ ಅಂಬಾನಿ ಅದಾನಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಅದಾನಿ ಇವತ್ತು ಮಾಲ್ಗಳ ಮುಖಾಂತರ ಎಲ್ಲ ಪದಾರ್ಥಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಮಾಲ್ಗಳು ಹೋಗಿ ಅನ್ನೋದೊಂದು ಅಂದೇನೆ. ಆ ಮಾಲ್ನಲ್ಲಿರ್ತಕ್ಕಂಥವ್ರು ಮನೇಲಿ ಯಾರು ಹೆಣ್ಮಕ್ಳುಗಳು ಅಂದ್ರೆ ಆನ್ಲೈನ್ ಅಲ್ಲಿ ಇವತ್ತು ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಅವ್ರ ಮನೆ ಬಾಗಿಲು ತಗೊಂಡು ಕೊಡ್ತಾರೆ. ನಾನು ಟಮೋಟ ಬೇಕು ಅಂದ್ರೆ ಹೆಂಗೆ ತಗೊಂಡು ಕೊಡ್ತಾರೆ. ನಾನು ಗಂಡು ಬೇಕು, ನಾನು ಅಕ್ಕಿ ಬೇಕು, ಇನ್ನೊಂದು ಬೇಕು ಅಂದ್ರೂ ಆನ್ಲೈನ್ ಅಲ್ಲಿ ಕೊಡ್ತಾರೆ. ಇಂಥದ್ರೆಲ್ಲ ಅಂಬಾನಿ ಕೈ ಹಾಕಿದ್ದಾರೆ. ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡಲೇಬಾರ್ದು, ಬೀದಿ ಬದಿ ವ್ಯಾಪಾರನೂ ಮಾಡಬಾರ್ದು. ಎಲ್ಲ ಅಂಬಾನಿ ಅದಾನಿಗೆ ದುಡ್ಡು ಹೋಗ್ಬೇಕು. ಅಂಬಾನಿ ರಿಲಯನ್ಸ್ ಹೋಗಾದ್ರೆ ಎಲ್ಲ ಸಾಮಾನು ಮನೆ ಕಳಿಸ್ಕೊಡ್ತಾರೆ. ಕೊತ್ತಂಬರಿ ಸೊಪ್ಪು ಮನೆಗೆ ಫೋನ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮೊಬೈಲ್ ಅಲ್ಲಿ ಕೇಳಿದ್ರೆ ಮನೆಗೆ ಕೊತ್ತಂಬರಿ ಸೊಪ್ಪು ಬರ್ತದೆ. ಇದರಿಂದ ನಿಮ್ ಬೀದಿ ಬದಿ ವ್ಯಾಪಾರದೆಲ್ಲ ಕಿತ್ಕೊಳ್ತಕ್ಕಂಥ ಕೆಲಸಗಳಾಗ್ತಾ ಇದಾವೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಯಾವತ್ತೂ ನೀವು ರಕ್ಷಣೆ ಮಾಡಿ, ಕಾಂಗ್ರೆಸ್ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ರಾಹುಲ್ ಗಾಂಧಿ ಅವರ ಇಚ್ಛೆ ಏನಿದೆ, ಕರ್ನಾಟಕದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ಒಂದು ವಿಭಾಗವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಸರ್ವಪ್ರಥಮವಾಗಿ ಬೀದಿ ವ್ಯಾಪಾರಿಗಳ ವ್ಯಾಪಾರ ಮಾಡ್ತಾ ಇದ್ದಂತ ಆ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಂತ ಕರ್ನಾಟಕ ರಾಜ್ಯದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘವನ್ನು ಕಟ್ಟಿ ಅವರ ಕರ್ತವ್ಯಗಳಿಗೆ ಸ್ಪಂದಿಸ್ತಾ ಇದ್ದಂತ ರಂಗಸ್ವಾಮಿ ಅವರನ್ನ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಪ್ರಥಮ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರು ಕರ್ನಾಟಕದಲ್ಲಿ ಸಂಘಟನೆಯನ್ನು ಈಗಾಗಲೇ ಅವರ ಸಂಘಟನೆ ಮುಖಾಂತರ ಮಾಡ್ತಾ ಇದ್ರೆ ಅದನ್ನ ಪಕ್ಷಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಏನೀಗ ತೀರ್ಮಾನ ತೆಗೆದುಕೊಳ್ಳೋದನ್ನ ರಾಜ್ಯಾಧ್ಯಕ್ಷರು ಮಾಡಿದ ಮೇಲೆ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲಾ ವಿಭಾಗಗಳಲ್ಲಿ ಅವರ ಹೊಸ ಅಧ್ಯಕ್ಷರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆ ಮುಖಾಂತರ ಇವತ್ತು ಮೈಸೂರು ನಗರಕ್ಕೆ ಸನ್ಮಾನ್ಯ ಸಂದೀಪ್ ಸೇಠ್ ಅವರು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಮೈಸೂರು ನಗರದ ನರಸಿಂಹರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ 6 ಬಾರಿ ಜನದಿಂದ ಗೆದ್ದಂತ ಸನ್ವೀರ್ ಸೇಠ್ ಅವರು ರಸೂಲ್ ಅವರನ್ನ ಸೂಚನೆ ಮಾಡಿ ರಸೂಲ್ ಅವರು ಇವತ್ತು ನಗರ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ಪದಗ್ರಹಣವನ್ನು ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಅವರು ಬಹಳ ಚೆನ್ನಾಗಿ ಇವರು ಮಾತಾಡಿದ್ರು. ಬೀದಿ ಬದಿಯಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ, ಅವರು ಏನ್ ಕಷ್ಟಪಡ್ತಾರೆ ಅನ್ಕೊಂಡು ಅವ್ರಿಗಿಂತ ಚೆನ್ನಾಗಿ ಗೊತ್ತಿರೋರು ಬೇರೆ ಯಾರು ಇಲ್ಲ ಅಂತ. ಏನಕ್ಕಂದ್ರೆ ಅವ್ರ ಮಾತಲ್ಲಿ ನಮ್ಗೆ ಬಹಳಷ್ಟು ಅನುಭವ ಕಾಣುತ್ತೆ. ಮತ್ತೆ ನಮ್ಮ ಮೂರ್ತಿ ಅವರು ಈ ಭಾಗದಲ್ಲಿ ಮೈಸೂರಲ್ಲಿ ಫುಟ್ಪಾಟ್ ವ್ಯಾಪಾರದವರು ಏನಿದ್ದಾರೆ ಈ ಮೂರ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿ ನಮ್ ಶಿವಣ್ಣ ಅವರು ಆ ತಮಿಳ್ನಾಡು ಮತ್ತೆ ಗಾಂಧೀಜಿಯವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ರು. ನಾನು ಒಂದು 15-16 ವರ್ಷದ ಮುಂಚೆ ಅಲ್ಲಿ ವ್ಯಾಪಾರ ಮಾಡೋ ಟೈಮಲ್ಲಿ ಏನೋ ಒಂದು ಸಮಸ್ಯೆ ಆಗೋ ಟೈಮಲ್ಲಿ ಹೋಗಿ ಹೇಳುವಾಗ ಅವರು ಡೈರೆಕ್ಟ್ ಆಗಿ ಕಾರ್ಪೊರೇಷನ್ ಕಮಿಷನರ್ ಗೆ ಮಾತಾಡಿ, DC ಅವ್ರಿಗೆ ಮಾತಾಡಿ ಅಲ್ಲಿ ಪರ್ಮನೆಂಟ್ ಆಗಿರ್ಬೇಕು ಅಂತ
ಹಣ ಮರುಬಿಡಿದ್ರು, ಮರುಬಿಡಿದ್ರೆ ನಮ್ ಜಾಪನೆ ಇದೆ. ಮತ್ತೆ ಈ ನಮ್ಮ ಬ್ಲಾಕ್ ನಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತೆ ನಮ್ಮ ಕಾಂಗ್ರೆಸ್ ಟೀಮ್ ಅಜ್ಮಲ್ ಆಗ್ಲಿ, ನಮ್ಮ ಅಫ್ರೋಸ್ ನವಾಜ್ ಎಲ್ಲಾ ಟೀಮ್ ಅವರು ನನ್ನನ್ನ ಈ ಆಯ್ಕೆ ಮಾಡಬೇಕು ಅಂತ ಮಾನ್ಯ ತಮಿಳುಸೇರ್ ಸಾರ್ ಕರ್ಕೊಂಡು ಹೋಗ್ಬಿಟ್ಟು ಈ ಪ್ರಪೋಸಲ್ ಮಾಡಿದ್ರು ರಸೂಲ್ಗೆ ಈ ವಿಧಿ ಗುರಿಯಾಗಲು ಮೈಸೂರು ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತ ಎಲ್ಲರೂ ಸೇರಿ ಇದನ್ನ ಮಾಡಿದ್ರು. ನಾನು ಅಣ್ಣಜಿ ನೀವೆಲ್ಲರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳಿದ್ದೀನಿ, ಯಾಕಂತಂದ್ರೆ ಇವತ್ತು ದಿವಸ ನೀವು ನನ್ನನ್ನು ನಂಬಿ ಈ ಜವಾಬ್ದಾರಿ ನನ್ನ ಕೈಗೆ ಕೊಟ್ಟಿದ್ದೀರಾ. ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಬ್ಯಾನರ್ ಕಟ್ಕೊಂಡು ಒಂದು ಪೋಸ್ಟ್ ಓಡ್ಕೊಂಡಿದ್ದವನು, ಇವತ್ತು ಆ ಬ್ಯಾನರ್ ಪೋಸ್ಟ್ ಓಡಕ್ಕೆ ನಾನು ಸಿದ್ಧ, ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸಿದ್ಧ. ಸೊ ನನ್ಗೇನು ಇದಿಲ್ಲ, ಆ ನೋವು ನನಗೆ ಗೊತ್ತಾಗುತ್ತೆ, ಆ ನೋವು ನನಗೆ ಗೊತ್ತಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು ಬಹಳ ಚೆನ್ನಾಗಿ ಮಾತಾಡಿದ್ರು, ಈ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ ಕಾರ್ಪೊರೇಷನ್ ಅವರು ಮತ್ತೆ ಈ ಟ್ರಾಫಿಕ್ ಪೊಲೀಸರು ಏನ್ ತೊಂದರೆ ಕೊಡ್ತಾರೆ, ಅವ್ನು ಬೆಳಿಗ್ಗೆ ಬಂದು ಸಾಯಂಕಾಲ ಮನೆಗೆ ಹೋಗ್ಬಿಟ್ಟ ಏನ್ ತೊಂದರೆ ಅನ್ಭವಿಸ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಅದೇ ರೀತಿ ನಿಮ್ ಸೋಮಣ್ಣ ಅವರು ಎಂ ಎಲ್ ಎವರು ಬಹಳಷ್ಟು ಜನಗಳಿಗೆ ಅಲ್ಲಿ ಸಹಾಯ ಮಾಡಿದ್ದಾರೆ. ನಗರದಲ್ಲಿ ಹೋದ ಓಟ್ ಕೇಳುವಾಗ ಆ ಟೈಮಲ್ಲಿ ನಾವು ನೋಡಿದೀವಿ ಬಹಳಷ್ಟು ಜನಕ್ಕೆ ಓದಿಸ್ತಾ ಇದ್ರು, ನಾವು ಕೂತಾಗ ನೋಡಿದೀವಿ ಅವ್ರು ಹೋಗಿ ಯಾವುದೇ ಒಂದು ರೀತಿಯಾಗ್ಲಿ ಫೋನ್ ಮಾಡಿ ಹೇಳೋರು ಪೊಲೀಸ್ ಸ್ಟೇಷನ್ಗೆ ಆಗ್ಲಿ ಮತ್ತೆ ಕಾರ್ಪೊರೇಷನ್ ಅರೇ ಬಿಡ್ರಿ ಅವ್ರು ವ್ಯಾಪಾರ ಮಾಡ್ಕೊಂಡೋಗ್ಲಿ ಅಂದ್ಕೊಂಡು ಅಡಜಿ ಅದೆಲ್ಲ ನಾವು ನೋಡ್ಕೊಂಡು ಬಂದಿರೋರು. ನಾನು ನಿಮ್ಮನ್ನ ನೋಡ್ಕೊಂಡ್ಬಂದು ಇಲ್ಲಿಗಂಟ ನಾವು ಬಂದಿರೋದಣ್ಣ. ಯಾರೋ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಲೇಖ ಮಾಡಿದ್ದಾನೆ, ಯಾರೋ ಶಾರುಖ್ ಖಾನ್ ಲೇಖ ಮಾಡಿದ್ದಾನೆ, ನಾವೆಲ್ಲ ನಿಮ್ಮನ್ನ ಎಲ್ಲ ನೋಡಿ ಲೇಖ ಮಾಡಿ ನಾನು ಈ ಕೂಡ ಬಂದಿದ್ದೀನಿ. ಅದರಿಂದ ನಿಮ್ಮ 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 ಜೊತೆಲಿ ಮೊನ್ನೆ ತಮಿಳ್ ಶೇಖ್ ಸಾಹೇಬ್ರು ನನ್ನ ಬಹಳ ಹತ್ತಿರವಾಗಿ ಈಗ ನಾವು ಫೋನ್ ಮಾಡಿದ್ದಕ್ಕೆ ಈಗ ಅವರು ಹೇಳಿದ್ರು, ತಮಿಳ್ ಶೇಖ್ ಸಾಹೇಬ್ರು ಈಗ ಹೇಳಿದ್ರು ಇಲ್ಲ ಸಿ ಎಂ ಜೊತೆ ಹೇಳಿದ್ದಾರೆ ನಾವು ಜೊತೆಲಿ ಇದೀನಪ್ಪ ಇವರೆಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ರು. ಅದರಿಂದ ಆಯ್ತು, ನಾನು ಮೊನ್ನೆ ತಮಿಳ್ ಶೇಖ್ ಸಾಹೇಬ್ರು ನನ್ಗೆ ಬಹಳ ಆತ್ಮೀಯ ಆಗಿದ್ದಾರೆ, ತುಂಬಾ ಚೆನ್ನಾಗಿದೆ ಅವರ ಒಂದು ಮಾತು. ಯಾಕಂತಂದ್ರೆ ನಮ್ಮನ್ನ ಅವರು ಈ ಪರಿಸ್ಥಿತಿಗೆ ನಾವು ತಗೋಬಂದ್ವಿ ಅವ್ರ ಕಾರಣ ನಮ್ಗೆ ತಮಿಳ್ ಶೇಖ್ ಸಾಹೇಬ್ರು, ಯಾಕಂದ್ರೆ ನಾವು ಅವ್ರ ಜೊತೆ ಇದ್ದೀವಿ ಬೆಳೆದಿದ್ದೀವಿ ನಾವು ನೋಡಿದೀವ ನಮ್ಮನ್ನ. ಅದರಿಂದ ನಾನು ನೀವು ಏನ್ ದೃಷ್ಟಿ ನನ್ನ ಮೇಲೆ ಮುಡಿಕೊಂಡಿದ್ರ ಅಣ್ಣಜಿ ನಾನು ಮಾಡಕ್ಕೆ ನಮ್ ಸಿದ್ಧ. ನಮ್ಮ ಕೆಲಸದಲ್ಲಿ ಎಲ್ಲಾದ್ರೂ 1% ನಿಮ್ಮನ್ನ ಕಾಣ್ತು ಅಂತಂದ್ರೆ ಆ ಕ್ಷಣ ರಸೋಲ್ ನಿಮ್ ಬೇಡ ಅಂತ ಹೇಳಿದ್ರೆ ಆ ಕ್ಷಣದಲ್ಲೇ ನಾನು ಬೇಡ ಅಂದ್ಬಿಟ್ಟು ನಿಮ್ಗೆ ಬೇರೆಯವ್ರನ್ನ ಆಯ್ಕೆ ಮಾಡ್ಬೋದು. ಯಾಕಂದ್ರೆ ನನ್ನನ್ನ ನೋವು ಗೊತ್ತು, ಆ ಪರಿಸ್ಥಿತಿ ನನ್ಗೆ ಗೊತ್ತು, ಆ ಮಳೆ ಬರಲಿ ಆ ಬಿಸಿಲು ಬರಲಿ ಫುಟ್ಪಾಟಲ್ಲಿ ವ್ಯಾಪಾರ ಮಾಡ್ಕೊಂಡು ಬರೋ ಜನ ನಾವು ಅದರಿಂದ ನೋವು ಗೊತ್ತು. ಯಾವಾಗ್ಲೂ ನಾನು ಈ ಫುಟ್ಪಾಟ್ ಜನ ಮುಂದೆ ಈ ಬಿನಿ ಬನಿ ಯಾವ ಜೊತೆ ಇರ್ತೀನಿ, ಮುಂದಕ್ಕೆ ಒಳ್ಳೆ ಒಂದು ಸಂಘಟನೆ ಮೈಸೂರು ನಗರದಲ್ಲಿ ಆಗುತ್ತೆ ಅಂತ ಹೇಳಿ ನನ್ನ ಮಾತು ನಾನು ಮುಗಿಸ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.